ನಮಸ್ಕಾರ. ಇವತ್ತಿನ ವಿಷಯ ಈ 24 ಜನಪ್ರಿಯ ಕಂಪನಿಗಳ ಫಲಿತಾಂಶ ಘೋಷಣೆ ಅತಿ ಶೀಘ್ರದಲ್ಲಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ನಮ್ಮ ಎಲ್ಲ ಚಾನಲ್ ಮೆಂಬರ್ಸ್ ಮತ್ತು ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಹತ್ರ ಷೇರುಗಳು ಇದ್ದಾವೆ. ಷೇರುಗಳು ಇದ್ದಾವೆ ಅಂತಂದರೆ ನಾವು ಹೇಳೋದು, ಯಾವುದೇ ಷೇರ್ ಇದ್ರೂ ಕೂಡ ಒಮ್ಮೆ ಹಣವನ್ನು ಇನ್ವೆಸ್ಟ್ ಮಾಡಿದ ಮೇಲೆ 3 ತಿಂಗಳಿಗೊಮ್ಮೆ ನೀವು ಪ್ರಾಫಿಟ್ ಲಾಸ್ ಅಕೌಂಟ್ ಮತ್ತು ಅಸೆಟ್ಸ್ನ ನೋಡಲೇಬೇಕಾಗುತ್ತೆ. ಏನಾದರೂ ಆಸ್ತಿ ಕಮ್ಮಿ ಆಗಿದೆಯಾ, ಅಥವಾ ಏನಾದರೂ ಪ್ರಾಫಿಟ್ ಕಮ್ಮಿ ಆಗಿದೆಯಾ, ಪ್ರಾಫಿಟ್ ಜಾಸ್ತಿ ಆಗಿದೆಯಾ. ಪ್ರಾಫಿಟ್ ಕಮ್ಮಿ ಆದರೆ ದುರ್ಬೀನ್ ಹಾಕಬೇಕಾಗುತ್ತೆ. ಪ್ರಾಫಿಟ್ ಜಾಸ್ತಿ ಆಗಿದೆ ಅಂದರೆ ಅದನ್ನು ಕಂಫರ್ಟಬಲ್ ಆಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇದೀಗ ಜನವರಿ ಟು ಮಾರ್ಚ್ 2024 ಕ್ವಾರ್ಟರ್ ಆಲ್ಮೋಸ್ಟ್ ಎಂಡ್ ಆಗಿದೆ. ನಾಳೆಯಿಂದ ಹೊಸ ವರ್ಷ, ಫೈನಾನ್ಷಿಯಲ್ ಇಯರ್ 2024-25. ಇನ್ನು ಕೆಲವು ವಾರಗಳಲ್ಲಿ 1 by 1 ಎಲ್ಲ ಕಂಪನಿಗಳದ್ದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರ್ತವೆ. ಇನ್ವೆಸ್ಟರ್ಸ್ ಅದನ್ನು ನೋಡಿ ಅರ್ಥ ಮಾಡಿಕೊಳ್ಳಲೇಬೇಕು. ಯಾಕಂದರೆ ಹೂಡಿಕೆದಾರರು ಏನಾದರೂ ಯಾವುದಾದ್ರೂ ಷೇರ್ನಲ್ಲಿ ಹಾಕಿ ಮುಂದೆ ಅದನ್ನು ನೋಡದೇ ಇದ್ರೆ ಅದೇನಾಗ್ಬೋದು ಅಂತಂದರೆ, ನಿನ್ನೆ ನಾವು ಹೇಳಿದಾಗೆ ಯೂನಿಟೆಕ್ ಷೇರ್ಗಳ ಕತೆ ಆಗ್ಬೋದು. ಅಂತಂದರೆ ಯಾರೋ ಒಬ್ರು ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ತಗೊಂಡ್ರೆ ಅದೇ ಗತಿ ಆಗುತ್ತೆ. ಅದರಿಂದ ಯಾರೇ ಆಗಲಿ ಷೇರ್ ತಗೊಂಡ್ಮೇಲೆ ಅದನ್ನು 3 ತಿಂಗಳಿಗೊಮ್ಮೆ ಮಾನಿಟರ್ ಮಾಡಬೇಕಾಗತ್ತೆ. ಆ ಮಾನಿಟರಿಂಗ್ ಮಾಡೋದನ್ನು ನೀವೇ ಮಾಡಬೇಕಾಗತ್ತೆ. ನಾವು ಮಾಡಿದ್ರೆ ಸಾಕಾಗೋದಿಲ್ಲ, ಯಾಕಂದರೆ ನಿಮಗೆ ಆ ಷೇರಿನ ಮೇಲೆ ಕಾನ್ಫಿಡೆನ್ಸ್ ಇರಬೇಕು, ಹಣವನ್ನು ಹಾಕಬೇಕಾದ್ರೆ. ಆದರೆ ನಿಮಗೆ ಸಹಾಯ ಮಾಡೋಣ. ಮತ್ತು ಯಾವ ದಿನ ಈ ಪರ್ಟಿಕ್ಯುಲರ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುತ್ತೆ ಅಂತ ತಿಳಿಸಿಕೊಡ್ಲಿಕ್ಕೋಸ್ಕರ ಇವತ್ತು ವಿಶೇಷವಾದ ವಿಡಿಯೋ ಮಾಡಿದ್ದೇವೆ. ಯಾಕಂತಂದರೆ ಅಕಸ್ಮಾತ್ ನಾವೇನಾದರೂ ಇಂತಹ ದಿನ ಇಂತಹ ಕಂಪನಿಯ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಗೊತ್ತಾಗ್ಲಿಕ್ಕಿಲ್ಲ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ನಮೂದಿಸುವಂತಹ ಷೇರುಗಳು ನಿಮ್ಮಲ್ಲಿದ್ದರೆ ಕ್ಯಾಲೆಂಡರಲ್ಲಿ ನೋಟ್ ಮಾಡಿಟ್ಕೊಳ್ಳಿ, ಇಂತಹ ದಿನ ರಿಸಲ್ಟ್ ಬರುತ್ತೆ. ಮತ್ತು ರಿಸಲ್ಟ್ ಬಂದ ದಿನ ಸಾಮಾನ್ಯವಾಗಿ ಏನಾದರೂ ಡಿವಿಡೆಂಡ್ ಪೇಮೆಂಟ್ ಇದ್ದರೆ ಅದರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾರೆ, ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಅದಾದಮೇಲೆ 15 ದಿವಸದಿಂದ 1-2 ತಿಂಗಳ ಒಳಗಾಗಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಬಂದು ಬೀಳುತ್ತೆ. ಅದು ಎಷ್ಟು ಅಂತ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅದನ್ನು ಕೂಡ ನೋಟ್ ಮಾಡಿ ನಿಮ್ಮ ಇನ್ಕಮ್ ಟ್ಯಾಕ್ಸ್ನಲ್ಲಿ ಸೇರಿಸಬೇಕಾಗತ್ತೆ. ಯಾಕಂತಂದರೆ ಆ ಬಂದ ಇನ್ಕಮಿಗೆ ಕೂಡ ನೀವು ಯಾವ ಸ್ಲ್ಯಾಬ್ನಲ್ಲಿದ್ದರೂ ಅದರಂತೆ ಇನ್ಕಮ್ ಟ್ಯಾಕ್ಸ್ನ ಕಟ್ಟಬೇಕಾಗ್ತದೆ. ಇನ್ನು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದರೆ, ಯಾವುದಾದ್ರೂ ಒಂದು ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರ್ತಾ ಇದ್ದ ಹಾಗೆ ಅದು ಚೆನ್ನಾಗಿದೆ ಅಂತಂದರೆ ಷೇರು ವ್ಯಾಲ್ಯೂ ಮೇಲಕ್ಕೆ ಹೋಗುತ್ತೆ, ಚೆನ್ನಾಗಿಲ್ಲ ಅಂದರೆ ಷೇರಿನ ಬೆಲೆ ಕೆಳಗೆ ಬಿಡುತ್ತೆ. ಆದರೆ ಕೆಲವೊಮ್ಮೆ ವ್ಯತಿರಿಕ್ತವಾದಂಥ ರಿಸಲ್ಟ್ ಕೂಡ ಬರ್ಬೋದು. ಕಂಪನಿಯ ರಿಸಲ್ಟ್ಸು ಭಾಳ ಚೆನ್ನಾಗಿರ್ಬೋದು, ಲಾಭ ಚೆನ್ನಾಗಿರ್ಬೋದು, ಆಸೆಟ್ ಕೂಡ ಮೇಲಕ್ಕೆ ಹೋಗಿರ್ಬೋದು. ಆದರೆ ಅಕಸ್ಮಾತ್ ಆಗಿ ಆ ಕಂಪನಿ ಅನಲಿಸ್ಟ್ಗಳು ಇದು ಬಿಲೋ ಪಾರ್ ರಿಸಲ್ಟ್ಸ್ ಅಥವಾ ಬಿಲೋ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಅಂತಂದರೆ ಆ ಕಂಪನಿಯ ಷೇರು ಕೆಳಗೆ ಬಿಡ್ಬೋದು. ಅದರಿಂದಾಗಿ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಷೇರುಗಳನ್ನು ತಗೊಳ್ತಾ ಹೋಗಿ ಅನಲಿಸ್ಟ್ಗಳು ಏನು ಹೇಳಿದ್ರು ಅಂತ ತಲೆ ಕೆಡಿಸ್ಕೊಂಡ್ಕೊಬೇಡಿ. ಯಾಕಂದರೆ ಅನಲಿಸ್ಟ್ಗಳ ವ್ಯೂ ಕೇವಲ 6 ತಿಂಗಳು 1 ವರ್ಷ ಮಾತ್ರ ಇರುತ್ತೆ. ನಿಮ್ಮ ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳ ಕತೆ ಹಲವಾರು ವರ್ಷ, 10, 15, 20, 25 ವರ್ಷದವರೆಗೂ ನೋಡ್ಕೊಂಡು ಹೋಗುವಂಥದ್ದು. ಅದೇ ರೀತಿ ಕಂಪನಿಯ ರಿಸಲ್ಟ್ಸು ಚೆನ್ನಾಗಿದ್ದರೆ ಮೇಲಕ್ಕೆ ಹೋಗಬೇಕು, ಕಂಪನಿ ರಿಸಲ್ಟ್ಸ್ ಚೆನ್ನಾಗಿಲ್ಲದೆ ಕೆಳಗೆ ಬರ್ಬೋದು ಅನ್ನುವಂಥದ್ದು ಸಾಮಾನ್ಯವಾಗಿ ಜನ ಹೇಳುವಂಥ ಮಾತು. ಇವತ್ತು ನಾವು ನಿಮ್ಮ ಮುಂದೆ ಒಂದು ಲಿಸ್ಟನ್ನು ಇಟ್ಟಿದ್ದೇನೆ, ಲೀಡಿಂಗ್ ಕಂಪನಿಗಳದ್ದು ಅಂದಾಜು 24, ಅದರದ್ದು ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಅದನ್ನು ಕ್ಯಾಲೆಂಡರಲ್ಲಿ ನೋಟ್ ಮಾಡ್ಕೊಳ್ಳಿ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಕ್ಯಾಲೆಂಡರ್. ಏಂಜಲ್ ಒನ್ ಮತ್ತು ICICI ಜನರಲ್ ಇನ್ಶೂರೆನ್ಸ್ ಕಂಪನಿಯವರದು ಕ್ವಾರ್ಟರ್ ರಿಸಲ್ಟ್ಸ್ ಬರ್ತಾ ಇದೆ 17 ಏಪ್ರಿಲ್ 2024. ಇನ್ಫೋಸಿಸ್ ICICI ಸೆಕ್ಯೂರಿಟಿ 18 ಏಪ್ರಿಲ್. HDFC AMC 19 ಏಪ್ರಿಲ್. HDFC Bank 20 ಏಪ್ರಿಲ್. ICICI Prudential ಲೈಫ್ ಇನ್ಶೂರೆನ್ಸ್ 23 ಏಪ್ರಿಲ್. Nippon India AMC 24 ಏಪ್ರಿಲ್. Memphasis 25 ಏಪ್ರಿಲ್. Nestle India Tech Mahindra 25 ಏಪ್ರಿಲ್. HCL Tech 26 ಏಪ್ರಿಲ್ 2024. ICICI Bank IDFC First Bank 27 ಏಪ್ರಿಲ್ 2024. KPIT Technologies ಮತ್ತು UltraTech Cement 29 2024. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ 7 May. ಏಷ್ಯನ್ ಪೇಂಟ್ 9 May.
ಕ್ಯಾಮ್ಸ್ 9ನೇ ತಾರೀಕು ಮೇ, ಎಬಿಬಿ 10ನೇ ತಾರೀಕು ಮೇ 2024, ಶ್ರೀ ಸಿಮೆಂಟ್ 14 ಮೇ, ಜೆ ಎಸ್ ಡಬ್ಲ್ಯೂ ಸ್ಟೀಲ್ 17 ಮೇ, ಜುಬಿಲಿಯನ್ ಫುಡ್ ವರ್ಕ್ಸ್ 22 ಮೇ ಮತ್ತು ಬಾಷ್ ಲಿಮಿಟೆಡ್ 26ನೇ ತಾರೀಕು ಮೇ 2024 ಮತ್ತೆ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ. ದಯವಿಟ್ಟು ಅದನ್ನು ನೋಡಲು ಮರೆಯದಿರಿ. ಸದ್ಯದ ಮಟ್ಟಿಗೆ ಅಮೆರಿಕದಲ್ಲಿ, ಯುರೋಪ್ ದೇಶಗಳಲ್ಲಿ ಒಂದಷ್ಟು ರಿಸೆಷನ್ ಹಾಗೆ ಬಾಕಿ ಉಳಿದಿದೆ. ಆದರೆ ಭಾರತದಲ್ಲಿ ಯಾವುದೇ ರಿಸೆಪ್ಷನ್ ಸೈನ್ಸ್ ಸಿಂಪ್ಟಮ್ಸ್ ಕಾಣ್ತಾ ಇಲ್ಲ. ಅದರಿಂದ ಇಂಟ್ರೆಸ್ಟಿಂಗ್, ಈ ಸತಿ ಕ್ವಾರ್ಟರ್ ರಿಸಲ್ಟ್ಸ್ ಬಂದಾಗ ಯಾವ ರೀತಿ ರಿಸಲ್ಟ್ಸ್ ಬರುತ್ತೆ ಅನ್ನುವಂಥದ್ದನ್ನು ಎಲ್ಲರೂ ಕಾದು ನೋಡಬೇಕಾಗಿದೆ. ಒಮ್ಮೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದ ಮೇಲೆ ಏನೇನು ಫ್ಯಾಕ್ಟ್ರಿಗಳನ್ನು ಗಮನಿಸಬೇಕು ಅನ್ನೋದ್ರ ಮೇಲೆ ಒಂದು ವಿಶೇಷವಾದ ವಿಡಿಯೋನು ಹಿಂದಿನ ದಿನಗಳಲ್ಲಿ ಮಾಡಿದ್ದೇವೆ. ಅದನ್ನು ನಮ್ಮ ವಿಡಿಯೋ ಲೈಬ್ರರಿಯಲ್ಲಿ ತೆಗೆದುಬಿಟ್ಟು ನೋಡಿ. ಮೊದಲನೇದಾಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಆಸೆಟ್ಸ್, ಈ ಎರಡನ್ನು ನೀವು ಅತಿ ಮುಖ್ಯವಾಗಿ ಗಮನಿಸಬೇಕು. ಅಕಸ್ಮಾತ್ ಮೆಜಾರಿಟಿ ಆಫ್ ದ ಕಂಪನೀಸ್ ರಿಸಲ್ಟ್ಸ್ ಚೆನ್ನಾಗಿದೆ ಅಂತಂದ್ರೆ ಅಲ್ಲಿಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಗ್ಲಿಕ್ಕೆ ಶುರು ಮಾಡುತ್ತೆ, ಒಂದು ರ್ಯಾಲಿ ಕೂಡ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಇದೆ. ಆದರೆ ಮೆಜಾರಿಟಿ ಆಫ್ ದ ಕಂಪನಿಗಳದ್ದು ರಿಸಲ್ಟ್ಸ್ ಚೆನ್ನಾಗಿಲ್ಲ ಅಥವಾ ಸ್ಲೈಟ್ಲಿ ವೀಕ್ ಇದೆ ಅಥವಾ ನೆಗೆಟಿವ್ ಇದೆ ಅಂತಂದ್ರೆ ಆವಾಗ ಮಾರುಕಟ್ಟೆ ಕೆಳಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಈಗ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಫ್ ದ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಎಷ್ಟು ದಿನ ಕ್ವಾರ್ಟರ್ ಮುಗಿದ ಮೇಲೆ ಅದರ ಒಳಗಾಗಿ ಅವರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಬೇಕು? ನಾಲ್ಕು ಆಯ್ಕೆಗಳು: ಎ ವಿದಿನ್ 60 days ಆಫ್ ಕ್ವಾರ್ಟರ್ ಎಂಡಿಂಗ್, ಬಿ ವಿದಿನ್ 30 days ಆಫ್ ಕ್ವಾರ್ಟರ್ ಎಂಡಿಂಗ್, ಸಿ ವಿದಿನ್ 45 days ಆಫ್ ದ ಕ್ವಾರ್ಟರ್ ಎಂಡಿಂಗ್, ಡಿ ವಿದಿನ್ 75 days ಆಫ್ ದ ಕ್ವಾರ್ಟರ್ ಎಂಡಿಂಗ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ನೀವು ಕನ್ನಡಿಗರನ್ನು ಲೈಕ್ ಮಾಡ್ತೀರಿ ಅಂತಂದ್ರೆ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.